ತತ್ವ ಪ್ರಸಾರ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ ಭೀಮಾ ಜುವೆಲ್ಲರ್ಸ್ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಮತ್ತು ಮೆಡಿಕೇರ್ ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಅಂಡ್ ಮೆಡಿಕೇರ್ ಮೆಡಿಕಲ್ಸ್ సర్వవేదాంత సిద్ధాంతం గోచరం తమగోచరం గోవిందం పరమానందం సద్గురుం ప్రణతోస్మహం. మహారాజనాదంతః దశరథనల్లిగే మహాత్మరాదంతః విశ్వామిత్రరు బందు నిన్న పుత్రనాదంతః శ్రీరామచంద్రనన్ను యజ్ఞ సంరక్షణగాగి నన్న బళిగే కళిగిసికొడబేకు అంత భిన్నహ మాడికొండాగ మనస్సిల్లదే మనసినింద కులపురోహితరాదంతః వశిష్ఠర ಆದೇಶದಂತೆ ಅಲ್ಲಿ ಯಜ್ಞ ಸಂರಕ್ಷಣೆಗಾಗಿ ಶ್ರೀರಾಮನನ್ನು ಮತ್ತು ಆತನ ತಮ್ಮನಾದಂತಹ ಲಕ್ಷ್ಮಣನನ್ನು ಕಳುಹಿಸಿಕೊಡುವಂಥ ಸಂದರ್ಭ. ಹೀಗೆ ಹೋದಂತಹ ಇವರು ಅನೇಕ ರಾಕ್ಷಸರನ್ನು ಕೊಂದು ಅಲ್ಲಿ ಯಜ್ಞವು ಸಾಂಗವಾಗಿ ನೆರವೇರುವಲ್ಲಿ ಅಲ್ಲಿ ಸಹಕಾರಿಯಾದರು. ಇಷ್ಟೆಲ್ಲ ಆದ ಮೇಲೆ ನಿಜವಾಗಿ ಆ ಕಾರ್ಯವು ಮುಗಿದ ಬಳಿಕ ಆತ ಅಯೋಧ್ಯೆಗೆ ಮರಳಬೇಕಿತ್ತು. ಆದರೆ ಆತ ತಾನು ಹೋಗುತ್ತೇನೆಂದಾಗಲಿ ಅಥವಾ ವಿಶ್ವಾಮಿತ್ರರು ಹೋಗುವಂತ ಹೇಳಿ ಆಗಲಿ ಹೇಳುತ್ತಿಲ್ಲ. ಅವರು ಆಶ್ರಮದಲ್ಲೇ ಕೆಲವು ಸಮಯಗಳ ಕಾಲವನ್ನು ಕಳೆಯುತ್ತಿದ್ದು ಅಲ್ಲಿ ಋಷಿಮುನಿಗಳು ಮಾಡುವಂತಹ ಪಾಠ ಪ್ರವಚನಗಳನ್ನು ಕೇಳುತ್ತಾ ಮನಸ್ಸಿಗೆ ಯಾವುದಾದರೂ ಸಂದೇಹವುಗಳು ಬಂದರೆ ಅದನ್ನು ಪರಿಹರಿಸಿಕೊಳ್ಳುತ್ತಾ ತಮ್ಮ ವ್ಯಕ್ತಿತ್ವವನ್ನು ನಿರ್ಮಿಸಿಕೊಳ್ಳುವಲ್ಲಿ ಆಶ್ರಮವು ಅತ್ಯಂತ ವಿಶೇಷವಾಗಿ ಅವರಿಗೆ ಸಹಕಾರಿಯಾಯಿತು. ಯಾಕಂದರೆ ನಾವು ಯಾವಾಗಲೂ ವಿದ್ಯೆಯನ್ನು ಕಲಿಯುವಂತಹ ಸಂದರ್ಭದಲ್ಲಿ ಯೋಗ್ಯವಾದಂತಹ ಗುರುವನ್ನು ಯೋಗ್ಯವಾದಂತಹ ಪರಿಸರವನ್ನು ಆಯ್ಕೆ ಮಾಡಿಕೊಂಡಾಗ ಆತನ ಆ ವ್ಯಕ್ತಿತ್ವ ಅಂತ ಹೇಳುವಂಥದ್ದು ಅಲ್ಲಿ ವಿಕಾಸಗೊಂಡು ಆತ ಸಮಾಜಕ್ಕೂ ಮತ್ತು ತನಗೂ ಬಹಳ ಪ್ರಭಾವಶಾಲಿಯಾಗಿ ಅಲ್ಲಿ ಬೆಳೀಲಿಕ್ಕೆ ಅಲ್ಲಿ ಸಾಧ್ಯವಾಗುತ್ತದೆ ಎಂಬುದನ್ನು ನಾವು ರಾಮ ಲಕ್ಷ್ಮಣರ ಜೀವನವನ್ನು ನಾವು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರುತ್ತದೆ. ಹೀಗಿರುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರರು ಒಂದು ದಿನ ಶ್ರೀರಾಮನನ್ನು ಕರೆದು ಮಿಥಿಲಾ ನಗರ ಅಂತ ಹೇಳುವಂಥದ್ದು ಒಂದು ವಿಶೇಷವಾದಂಥ ನಗರವಿದೆ, ಬಹಳ ವಿಶೇಷವಾದಂಥ ತತ್ವಜ್ಞಾನಿ ಆಗಿದ್ದಾನೆ, ಬ್ರಹ್ಮಜ್ಞಾನವನ್ನು ಪಡ್ಕೊಂಡವನಾಗಿದ್ದಾನೆ, ಅಲ್ಲಿಗೆ ಅನೇಕ ಮಹರ್ಷಿಗಳು ಬಂದು ಅಲ್ಲಿ ಆಧ್ಯಾತ್ಮಿಕವಾದಂತಹ ವಿಚಾರಗಳನ್ನು ತಿಳಿದು ಅವನ ಅನುಭವವನ್ನು ಪಡೆದು ಸಂತುಷ್ಟರಾಗಿ ಮರಳುವಂಥ ಒಂದು ವಿಶೇಷವಾದಂಥ ದೇಶ. ಅಷ್ಟು ಮಾತ್ರವಲ್ಲದೆ ಅಲ್ಲಿ ವಿಶೇಷವಾಗಿ ಅಲ್ಲಿ ಶಿವಧನಸ್ಸು ಅಂತೇಳುವಂಥದ್ದು ಇದೆ, ಶಿವನಿಂದ ನಿರ್ಮಿತವಾದಂಥ ವಿಶೇಷವಾದಂಥ ಧನಸ್ಸು, ಅದರ ವಿಶೇಷತೆಗಳನ್ನು ಹೇಳುವಂಥದ್ದು. ಇದೆಲ್ಲವನ್ನು ಕೇಳಿದ ನಂತರ ಕ್ಷತ್ರಿಯರಾದವರು ಅದನ್ನು ನೋಡಲೇಬೇಕಾದುದು ಎಂಬಂಥ ಮಾತನ್ನು ಹೇಳಿದಾಗ ಅಲ್ಲಿ ಸಹಜವಾಗಿ ಕ್ಷತ್ರಿಯರಾದಂತಹ ರಾಮ ಲಕ್ಷ್ಮಣರಿಗೆ ಅದನ್ನು ನೋಡಲೇಬೇಕೆಂಬಂತಹ ತವಕ ಉಂಟಾಗುತ್ತದೆ. ಹಾಗೆ ವಿಶ್ವಾಮಿತ್ರರಲ್ಲಿ ಭಿನ್ನಹ ಮಾಡಿಕೊಳ್ತಾರೆ, ಮಹರ್ಷಿಗಳೇ ಅದನ್ನು ತೋರಿಸುವಂತಹ ಕೃಪೆ ಮಾಡಬೇಕು, ಆ ರಾಜ್ಯವನ್ನು ನೋಡುವಂತಹ ಅಭಿಲಾಷೆ ಅಂತೇಳುವಂಥದ್ದು ಮನಸ್ಸಿಗೆ ವಿಶೇಷವಾದಂತಹ ಒತ್ತಡವನ್ನು ಕೊಡ್ತಾ ಉಂಟು, ನೋಡಲೇಬೇಕೆಂಬಂಥ ಆಶಯ ಉಂಟಾಗ್ತಾ ಉಂಟು. ಹಾಗಾಗಿ ದಯವಿಟ್ಟು ನೀವು ಆ ಧನುಸ್ಸನ್ನು ಆ ರಾಜ್ಯವನ್ನು ನೋಡುವಲ್ಲಿಗೆ ನಮಗೆ ಕೃಪೆ ಮಾಡಬೇಕು ಎಂಬುದಾಗಿ ಅವರ ಚರಣಾರವಿಂದಗಳಲ್ಲಿ ಅಲ್ಲಿ ಭಿನ್ನಹ ಮಾಡಿಕೊಂಡಾಗ ಇದನ್ನೇ ಕಾಯುತ್ತಿದ್ದಂತಹ ವಿಶ್ವಾಮಿತ್ರರು ಕೂಡ ಅಲ್ಲಿ ಶುಭ ಮುಹೂರ್ತ ಮತ್ತು ಶುಭ ಸಂದರ್ಭಗಳಲ್ಲಿ ಒಂದು ದಿನ ಅಲ್ಲಿ ಮಿಥಿಲಾ ನಗರಕ್ಕೆ ಅಲ್ಲಿ ಪ್ರಯಾಣವನ್ನು ಬೆಳೆಸುವಂಥದ್ದು. ಯಾಕೆಂದರೆ ನಾವು ಯಾವತ್ತೇ ಆಗಲಿ ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡುವುದಿದ್ದರೆ ಅಲ್ಲಿ ನಾವು ಸ್ವಲ್ಪ ಒಂದು ಶುಭ ಮುಹೂರ್ತ ಒಳ್ಳೆಯ ಗಳಿಗೆ ಅಂತ ಹೇಳುವಂಥದ್ದು, ಆ ಗಳಿಗೆಯಲ್ಲಿ ಹೊರಟಾಗ ನಾವು ಮಾಡಿದಂಥ ಎಲ್ಲ ಕೆಲಸಗಳು ಕೂಡ ಅಲ್ಲಿ ಸಾಫಲ್ಯತೆಯನ್ನು ಪಡೀಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಮ್ಮ ಮನಸ್ಸಿಗೆ ಸಂತೋಷ ಆಗುವಂಥದ್ದು, ಒಂದು ಬದಿಯಲ್ಲಿ ಕೆಲಸ ಅಂತ ಹೇಳುವಂಥದ್ದು ಚೆನ್ನಾಗಿ ನಡೆಯುವಂಥದ್ದು, ಮತ್ತೊಂದು ಮನಸ್ಸಿಗೆ ಸಂತೋಷ ಉಂಟಾಗುವಂಥದ್ದು. ನಮಗೆ ಕೆಲಸ ಬೇಗ ಆಗಬೇಕು ಅಂತೇಳಿ ಯಾವುದೋ ಯಾವುದೋ ನಾವು ಗಳಿಗೆಯಲ್ಲಿ ಹೊರಟು ಹೋದರೆ ಅಲ್ಲಿ ಮತ್ತೆ ನಮಗೆ ತೊಂದರೆಗಳೇ ಹೆಚ್ಚಾಗುವಂಥದ್ದು. ಅದಕ್ಕಾಗಿ ವಿಶ್ವಾಮಿತ್ರರು ಶುಭ ಗಳಿಗೆಯಲ್ಲಿ ಆ ಮಕ್ಕಳನ್ನು ಕರೆದುಕೊಂಡು ಅಲ್ಲಿ ಮಿಥಿಲಾ ನಗರಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಹೀಗೆ ಹೋಗುವಂತಹ ಸಂದರ್ಭದಲ್ಲಿ ಆ ದಟ್ಟವಾದಂತಹ ಕಾಡನ್ನು ಪ್ರವೇಶಿಸುವಂತಹ ಸಂದರ್ಭ ಬರ್ತದೆ. ಆದರೆ ವೀರರಾದಂತಹ ರಾಜಕುಮಾರರು ಇರುವವರೆಗೆ ಅವರಿಗೆ ಯಾವುದೇ ರೀತಿಯಾದಂಥ ಭಯ ಅಂತಿಲ್ಲ, ಯಾಕಂದರೆ ಶಸ್ತ್ರ ಸಜ್ಜಿತರಾಗಿ ಅವರು ಹೊರಟಂಥದ್ದು.
ಬಿಲ್ಬಾಣಗಳನ್ನು ಧರಿಸಿಕೊಂಡವರು. ಅನೇಕ ಮಂತ್ರಾಸ್ತ್ರಗಳನ್ನು ಈಗಾಗಲೇ ಮಹಾತ್ಮರಾದಂಥ ವಿಶ್ವಾಮಿತ್ರರು ಅವರಿಗೆ ಉಪದೇಶವನ್ನು ಮಾಡಿ ಆಗಿದೆ. ಯಾಕಂದರೆ ಅವರು ಯಜ್ಞವನ್ನು ಮಾಡಿದ್ದೇ ಹಾಗೆ. ಒಬ್ಬ ಯೋಗ್ಯನಾದಂಥ ಶಿಷ್ಯ ನನಗೆ ದೊರಕಬೇಕು, ತನ್ನಲ್ಲಿದ್ದಂತಹ ಎಲ್ಲ ವಿದ್ಯೆಗಳನ್ನು ಅವರಿಗೆ ದಾರೆ ಏರಿಬೇಕು ಅಂತ. ಅದನ್ನು ಈಗಾಗಲೇ ಅವರು ದಾರೆ ಎರೆದಾಗಿದೆ. ಹಾಗಿರುವಂಥ ಸಂದರ್ಭದಲ್ಲಿ ಇವೆಲ್ಲಗಳಿಂದ ಪ್ರಭಾವಿತರಾದಂಥ ಈ ರಾಜಕುಮಾರರು ವಿಶ್ವಾಮಿತ್ರರನ್ನು ಅನುಸರಿಸಿ ಆ ದಟ್ಟ ಕಾಡನ್ನು ಪ್ರವೇಶಿಸಿ ಬಹಳ ಮುಂದಕ್ಕೆ ಹೋಗುವಂತಹ ಸಂದರ್ಭ. ಹಾಗೆ ಹೋದಂಥ ಸಂದರ್ಭದಲ್ಲಿ ಗಂಗಾ ನದಿಯ ತಟ ಅಂತೇಳುವಂಥದ್ದು ಅಲ್ಲಿ ಸಿಕ್ತದೆ. ಗಂಗಾ ನದಿಯ ದಡದಲ್ಲಿ ಅಲ್ಲಿ ಬಹಳಷ್ಟು ನಡೆದು ಆಯಾಸಗೊಂಡವರಾದ್ದರಿಂದ ಅಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ಪಡ್ಕೊಳ್ತಾರೆ. ಆಗ ವಿಶ್ವಾಮಿತ್ರರು ಶ್ರೀರಾಮಚಂದ್ರನನ್ನು ಕರೆದು ಅಲ್ಲಿ ಹೇಳುವಂಥದ್ದು, ಇದು ಅಸಾಮಾನ್ಯವಾದಂತಹ ಒಂದು ನದಿಯಾಗಿರುತ್ತದೆ. ಯಾಕಂದರೆ ಈಕೆ ಭೂಮಿಯಲ್ಲಿ ಹುಟ್ಟಿದವಳಲ್ಲ, ಹಾಗೆ ದೇವತೆ ಆಗಿದ್ದಾಳೆ, ಆಕೆ ದೇವಲೋಕದಿಂದ ಹುಟ್ಟಿ ಬಂದವಳಾಗಿದ್ದಾಳೆ. ಅಷ್ಟು ಮಾತ್ರವಲ್ಲದೆ ತೀರ್ಥಗಳಲ್ಲಿ ಉತ್ಕೃಷ್ಟವೆನಿಸಿಕೊಂಡು ಪರಿಗಣಿಸಲ್ಪಟ್ಟಂತಹ ಈ ಗಂಗಾ ನದಿಯು ನಿಮ್ಮ ವಂಶದ ಕೀರ್ತಿಯನ್ನೇ ಸಾರುತ್ತದೆ ಅಂತ. ಅಂದರೆ ಈ ಗಂಗಾ ನದಿಗೂ ನಿಮಗೂ ಅಲ್ಲಿ ಒಂದು ರೀತಿಯಾದಂತಹ ಸಂಬಂಧ ಅಂತೇಳುವಂಥ ಅವಿನಾಭಾವ ಸಂಬಂಧ ಅಂತೇಳುವಂಥದ್ದು ಉಂಟು ಎಂಬುದನ್ನು ಶ್ರೀರಾಮನಿಗೆ ಹೇಳುವಂಥದ್ದು. ಯಾಕಂದರೆ ನಾನು ಅದಕ್ಕೆ ಹೇಳುವಂಥದ್ದು, ಯೋಗ್ಯ ಗುರುಗಳನ್ನು ನಾವು ಪಡೆಯಬೇಕು ಅಂತ. ಯಾಕಂದರೆ ಪ್ರತಿಯೊಂದು ಸಮಯದಲ್ಲೂ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಮಗೆ ಆ ವಿದ್ಯೆ ಅಂತ ಹೇಳುವಂಥದ್ದನ್ನು ಹೇಳುವಂಥದ್ದು. ವಿದ್ಯೆ ಅಂತೇಳಿದರೆ ತರಗತಿಯಲ್ಲಿ ಕುಳಿತುಕೊಂಡು ಒಂದು ಇಷ್ಟು ಗಂಟೆಗಳ ಕಾಲ ಅಂತೇಳಿ ನಿಯಮಿತ ಅವಧಿಯಲ್ಲಿ ನಾವು ಕಲಿಯುವುದು ವಿದ್ಯೆ ಅಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗಳಲ್ಲೂ ಕೂಡ ನಾವು ಕಲಿತುಕೊಳ್ಳಬೇಕಾದ್ದು, ತಿಳಿತುಕೊಳ್ಳಬೇಕಾದ್ದು ಬಹಳ ವಿಶೇಷವಾದದ್ದು. ಅದನ್ನೇ ಇಲ್ಲಿ ವಿಶ್ವಾಮಿತ್ರರು ಮಾಡ್ತಾ ಇದ್ದಾರೆ ನೋಡಿ. ಅದು ತಿಳ್ಕೊಳ್ಳುವಾಗ ನಮಗೆ ಅದು ನೆನಪು ಅಳಿಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದಂಥ ಸಂದರ್ಭಗಳನ್ನು ಅವರು ಉಪಯೋಗ ಮಾಡಿ ಅವರಿಗೆ ಹೇಳಬೇಕಾದ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ರು. ಹಾಗಿರುವಾಗ ಅಲ್ಲಿ ನಿಮ್ಮ ವಂಶದ ಕೀರ್ತಿಯನ್ನು ಇದು ಹೊತ್ತು ತರುತ್ತದೆ. ಆಗ ಅವರಿಗೆ ಸಹಜವಾಗಿ ಅಲ್ಲಿ ಇನ್ನೂ ಹೆಚ್ಚಿನ ಆಸಕ್ತಿ. ಹಾಗಾದರೆ ನಮ್ಮ ವಂಶಕ್ಕೂ ಈ ಗಂಗಾ ನದಿಗೂ ಏನು ಸಂಬಂಧ, ಗಂಗಾ ನದಿಯ ಹಿರಿಮೆಗೇನು, ವಿಶೇಷತೆಗೇನು, ಇವೆಲ್ಲ ಸಹಜವಾಗಿ ಆ ತಿಳಿದುಕೊಳ್ಳುವಂತಹ ಒಂದು ಪ್ರತ್ಯುತ್ಪನ್ನ ಮತಿ ಉಳ್ಳವರಿಗೆ ಅದು ಖಂಡಿತವಾಗಿಯೂ ಅದರಲ್ಲಿ ಆಸಕ್ತಿ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ. ಹಾಗಿರುವಂತಹ ಸಂದರ್ಭದಲ್ಲಿ ಅತ್ಯಂತ ಪುಣ್ಯ ಅಂತ ಹೇಳಲಿಕ್ಕೆ ಏರಣ ಕಾರಣ ಅದನ್ನೇ ಅಲ್ಲಿ ವಿಶ್ವಾಮಿತ್ರರು ಹೇಳ್ತಾರೆ. ಈ ಪುಣ್ಯ ಜಲವೆಂದು ಕರೆಯಲಿಕ್ಕೆ ಈ ಬ್ರಹ್ಮದೇವನು ಇದನ್ನು ತನ್ನ ಕೈಯಿಂದ ತನ್ನ ಕಮಂಡಲದಲ್ಲಿ ಧರಿಸಿರುವವನು. ಯಾಕಂದರೆ ಕಮಂಡಲದಲ್ಲಿ ಆ ಗಂಗಾ ನದಿಯನ್ನು ಬ್ರಹ್ಮದೇವನೇ ಧರಿಸಿಕೊಂಡಿದ್ದಾನೆ. ಹಾಗೆ ಅಲ್ಲಿ ಹರಿಯ ಸ್ಪರ್ಶದಿಂದ, ಹರನ ಜಡೆಯಿಂದ ಇಳಿದು ಬಂದಂಥ ಅಂದರೆ ಆ ತ್ರಿಮೂರ್ತಿಗಳಿಗೂ ಕೂಡ ಅದನ್ನು ಸ್ಪರ್ಶವನ್ನು ಮಾಡಿದ್ದರಿಂದ ಅದು ಇನ್ನೂ ಪವಿತ್ರವಾಯಿತು. ಅದನ್ನು ಅಲ್ಲಿ ಹೇಳುವಂಥದ್ದು, ಶಿವನ ಶಿರವನ್ನು ಧರಿಸಿ ದೇವಲೋಕದಲ್ಲಿ ಭೂಮಿಯಿಂದ ಹರಿದು ಪಾತಾಳವನ್ನು ಹೊಕ್ಕು ತ್ರಿಪಥಗಾಮಿನಿಯಾಗಿ ಹರಿದಂಥ ಕೀರ್ತಿಯನ್ನು ಆಕೆ ಪಡೆದಿದ್ದಾಳೆ ಅಂತ. ವಿಶೇಷವಾದಂಥ ಗಂಗಾ ಮಾತೆಯಾಗಿದ್ದಾಳೆ. ಹಾಗಾಗಿ ಈ ಪವಿತ್ರವಾದ ಗಂಗಾ ಸ್ನಾನದಿಂದ ಪಾಪಿಗಳ ಪಾವನ ಹೊಂದುತ್ತಾರೆ, ಅವರ ಪಾಪ ಅಂತೇಳುವಂಥದ್ದು ನಾಶವಾಗುತ್ತದೆ ಎಂಬುದನ್ನು ಅಲ್ಲಿ ತಿಳಿಸುವಂಥದ್ದು ಅಸಾಮಾನ್ಯವಾದಂಥದ್ದು. ಎಂತಹ ಪಾಪಿಯಾದರೂ ಕೂಡ ಇದನ್ನು ಭಕ್ತಿಪೂರ್ವಕವಾಗಿ ಸಂಕಲ್ಪಪೂರ್ವಕವಾಗಿ ಅಲ್ಲಿ ಮಿಂದು ಪಿತೃಗಳಿಗೆ ಅರ್ಘ್ಯ ಇತ್ಯಾದಿಗಳನ್ನು ಕೊಟ್ಟಾಗ ಅವರು ಜನ್ಮ ಜನ್ಮಾಂತರದಲ್ಲಿ ಮಾಡಿದಂತಹ ಪಾಪವು ಅಲ್ಲಿ ನಾಶ ಹೊಂದುತ್ತದೆ ಎಂಬ ವಿಚಾರವನ್ನು ಅಲ್ಲಿ ಶ್ರೀರಾಮಚಂದ್ರನಿಗೆ ಹೇಳುವಂಥದ್ದು. ಅಂತೆಯೇ ಈ ಪುಣ್ಯವು ಇದು ನೀರೇ ಆಗಿದ್ದರೂ ಕೂಡ ಅದರಲ್ಲಿ ಪುಣ್ಯವು ಅಷ್ಟೊಂದು ಇರುವುದರಿಂದ ಇದನ್ನು ಗಂಗಾಮೃತವೆಂದು ಹೇಳುವುದಾಗಿ. ಹಾಗಾದರೆ ಗಂಗಾಮೃತ ನಾವು ಎಲ್ಲಿಯಾದರೂ ಜೋರು ಬಾಯಿರಿಕೆ ಆದಾಗ ಎಲ್ಲಿಯಾದರೂ ನೀರು ಸಿಕ್ಕಿತು ಅಂದರೆ ಅಯ್ಯೋ ಗಂಗಾಮೃತ ಅಂತ ಹೇಳ್ತೇವೆ. ಯಾಕಂದರೆ ಅದು ಅಮೃತಕ್ಕಿಂತಲೂ ವಿಶೇಷವಾದ ಅಂದರೆ ತಮ್ಮ ಪ್ರಾಣವನ್ನೇ ಉಳಿಸುವಂಥದ್ದು. ಹಾಗಿರುವಾಗ ಪುಣ್ಯವನ್ನು ನಾಶ ಮಾಡುವಂತಹ ಈ ವಿಚಾರದಲ್ಲಿ ವಿಶೇಷವಾಗಿ ಅನುಭವವಿರುವಂಥ ವಿಶ್ವಾಮಿತ್ರರು ಅಲ್ಲಿ ಆ ಶ್ರೀರಾಮಚಂದ್ರನಿಗೆ ಹೇಳುವಂಥದ್ದು, ತ್ರಿಮೂರ್ತಿಗಳ ಮೈಸೋಕಿನಿಂದಲೇ ಪವಿತ್ರಗೊಂಡಿರುವ ಈ ತೀರ್ಥಸ್ನಾನದಿಂದ ಮೈ ಮನಗಳು ಶುದ್ಧಗೊಂಡು ಇಹಪರಗಳ ಸಾಧನೆಯಾಗಿ ಮನುಷ್ಯನು ಅನಂತ ಸುಖವನ್ನು ಪಡೆದುಕೊಳ್ಳುತ್ತಾನೆ ಎಂದು ಗಂಗಾವತಾರದ ಕಥೆಯನ್ನು ಅಲ್ಲಿ ಸವಿಸ್ತಾರವಾಗಿ ಅಲ್ಲಿ ಹೇಳುವಂಥದ್ದು. ಯಾಕಂದರೆ ಆ ಗಂಗೆಯು ಯಾಕೆ ಅವತರಿಸಿ ಭೂಮಿಗೆ ಬಂದಳು ಅಂತ ಅಂದರೆ ಅದಕ್ಕೆ ಕಾರಣ ನಿಮ್ಮ ವಂಶದಲ್ಲಿ ಇರುವಂಥ ಮುಖ್ಯವಾಗಿ ಅಲ್ಲಿ ಭಗೀರಥ ಪ್ರಯತ್ನನ ಕಥೆ ಹೇಳುವಂಥದ್ದು. ಅಂದರೆ ಭಗೀರಥನು ಯಾಕಾಗಿ ಭೂಲೋಕಕ್ಕೆ ಆ ಗಂಗೆಯನ್ನು ತರಿಸಿದ, ಸ್ವರ್ಗದಲ್ಲಿ ಹುಟ್ಟಿದಂಥ ಆಕೆ ಅಲ್ಲಿ ಆ ಭೂಮಿಗೆ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಿದಾಗ ಗಂಗಾ ಮಾತೆಯು ನಾನೇನು ಬರುತ್ತೇನೆ ಆದರೆ ಆ ಸ್ವರ್ಗದಿಂದ ಭೂಮಿಗೆ ಧುಮುಕುವಂಥ ಸಂದರ್ಭದಲ್ಲಿ ಭೂಮಿಗೆ ಅಲ್ಲಿ ಬಹಳ ಘಾಸವಾದಿತ್ತು.
ಬಹಳ ತೊಂದರೆಯಾದಿತ್ತು. ಅದಕ್ಕಾಗಿ ಅದನ್ನು ಧರಿಸಲು ಸಮರ್ಥನಾದವನೊಬ್ಬನನ್ನು ಪ್ರಾರ್ಥಿಸು, ಅದು ಶಿವನೇ ಆಗಿದ್ದಾನೆ ಎಂಬುದಾಗಿ ಮತ್ತೆ ಪುನಃ ಆ ಭಗೀರಥನು ಶಿವನ ಕುರಿತು ಸಹಸ್ರಾರು ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಿ, ಶಿವ ಯಾಕೆ ನೀನು ತಪಸ್ಸನ್ನು ಆಚರಿಸಿದೆ ಎಂಬುದನ್ನು ಕೇಳಲಾಗಿ, ನಾನು ಗಂಗೆಯನ್ನು ಒಲಿಸಿಕೊಂಡು ಭೂಲೋಕಕ್ಕೆ ಕರೆದು ತರುವವನಿದ್ದೇನೆ, ಆದ್ದರಿಂದ ಆಕೆ ನೇರವಾಗಿ ಭೂಮಿಗೆ ಧುಮುಕಲಿಕ್ಕೆ ಸಾಧ್ಯವಿಲ್ಲ, ಆದ್ದರಿಂದ ನೀನು ಆ ಗಂಗೆಯನ್ನು ನಿನ್ನ ಶಿರದಲ್ಲಿ ಧರಿಸಿ ತದನಂತರ ನಿಧಾನವಾಗಿ ಭೂಮಿಗೆ ಬರುವಂತೆ ಮಾಡು. ಆದ್ದರಿಂದಲೇ ಆತನನ್ನು ಗಂಗಾಧರ ಎಂಬುದಾಗಿ ನಾವು ಕರೆಯುವಂಥದ್ದು ಗಂಗೆಯನ್ನು ಧರಿಸಿದ್ದರಿಂದ. ಅದಕ್ಕೆ ಪ್ರಸನ್ನನಾದಂಥ ಶಿವ ಅಲ್ಲಿ ಒಪ್ಪಿಗೆಯನ್ನು ಕೊಡುವಂಥದ್ದು. ಹಾಗೆ ಭೂಮಿಗೆ ಬಂದ ಮೇಲೆ ಅದೇ ಭಗೀರಥನಲ್ಲಿ ಮತ್ತೆ ಗಂಗೆ ಕೇಳ್ತಾಳೆ, ನೀವು ಎಲ್ಲಿಗೆ ಇನ್ನು ಬರಬೇಕು ಅಂತ. ಆಗ ಪಾತಾಳ ಲೋಕಕ್ಕೆ ಕರೆದುಕೊಂಡು ಹೋಗುವಂಥದ್ದು. ಯಾಕೆ ಪಾತಾಳ ಲೋಕಕ್ಕೆ ಅಂದರೆ, ಅವನ ಪಿತೃಗಳು ಪಾತಾಳ ಲೋಕಕ್ಕೆ ಹೋಗಿ ಅಂದರೆ ಯಜ್ಞವನ್ನು ಮಾಡದಂತಹ ಸಂದರ್ಭದಲ್ಲಿ, ಆ ಯಜ್ಞಾಶ್ವ ಅಂತ ಹೇಳುವಂಥದ್ದು ಆ ಪಾತಾಳ ಲೋಕಕ್ಕೆ ಹೋಗಿರುವಂಥ ಸಂದರ್ಭದಲ್ಲಿ, ಅದು ಕಣ್ಮರೆ ಆದಂಥ ಸಂದರ್ಭದಲ್ಲಿ, ಕಪಿಲ ಮಹರ್ಷಿಗಳು ಅಲ್ಲಿ ತಪಸ್ಸನ್ನು ಆಚರಿಸುತ್ತಿರುವಂಥ ಸಂದರ್ಭದಲ್ಲಿ, ಮಧಾಂಧರಾದಂಥ, ಯಾಕಂದರೆ ಇವರು 60,000 ಮಂದಿ ಆ ಮಕ್ಕಳು, 60,000 ಜನ ಕುದುರೆಯ ಬೆಂಗಾಲಾವರ್ತವಾಗಿ ಹೋದಂಥದ್ದು, ಅಲ್ಲಿ ತಮ್ಮಲ್ಲಿ ಶಕ್ತಿ ಇದೆ ಬಲ ಇದೆ ಎಂಬುದಾಗಿ ಆ ಕಪಿಲ ಮಹರ್ಷಿಯನ್ನು ಅಲ್ಲಿ ಲೆಕ್ಕಿಸದೆ ಆತನ ಪಕ್ಕದಲ್ಲಿ ಆ ಯಜ್ಞಾಶುವು ಹೋಗಿ ನಿಂತಿರಲು, ಈತನೇ ಕುದುರೆಯನ್ನು ಕದ್ದ ಕಳ್ಳ ಎಂಬುದನ್ನಾಗಿ ಭಾವಿಸಿ ಅಲ್ಲಿ ತಮ್ಮ ಬಿಲ್ಬಾಣ ಅಥವಾ ಬಲತ್ಕಾರವಾಗಿ ಅದನ್ನು ತರಲಿಕ್ಕೆ ಪ್ರಯತ್ನಿಸಿದಾಗ, ಕಪಿಲ ಮಹರ್ಷಿಗಳು ತಮ್ಮ ಆ ಕಣ್ಣನ್ನು ತೆರೆಯಲ್ಪಟ್ಟಾಗ ಕೋಪಾಗ್ನಿಯಿಂದ ಆ 60,000 ಮಂದಿಯೂ ಕೂಡ ಭಸ್ಮೀಭೂತರಾಗುವಂಥದ್ದು. ಅವರಿಗೆ ಆತ್ಮಕ್ಕೆ ಒಂದು ಶಾಂತಿ ಸಿಗಬೇಕು, ಅವರಿಗೆ ಸದ್ಗತಿ ದೊರೆಯಬೇಕು, ಅದಕ್ಕೆ ಆ ಅವರ ವಂಶದಲ್ಲಿ ಹುಟ್ಟಿದಂತಹ ಆ ಭಗೀರಥನು ಆ ಕಾರ್ಯವನ್ನು ಮಾಡುವುದಕ್ಕಾಗಿ ಗಂಗೆಯನ್ನು ಕರೆತರುವಂಥದ್ದು. ಅಂದರೆ ಇದರ ಹಿಂದೆ ಎಷ್ಟೊಂದು ವಿಶೇಷವಾದಂಥ ಕಥೆ, ಸಂದರ್ಭ, ವಿಚಾರಗಳು ಇವೆ ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಹೀಗೆ ಆ ಪಿತೃಗಳಿಗೆ ಅಲ್ಲಿ ಸದ್ಗತಿಯನ್ನು ಆ ಭಗೀರಥನನ್ನು ತರುವುದಕ್ಕಾಗಿ ಸಹಸ್ರಾರು ವರ್ಷಗಳ ಕಾಲ ಕಷ್ಟಪಡ್ತಾನೆ. ಆತನ ತಂದೆಯಿಂದಲೂ ಆಗಲಿಲ್ಲ, ಹಾಗಿರುವಂಥ ಇವನಿಂದ ಈ ಕಾರ್ಯ ಸಾಧ್ಯವಾಯಿತು ಎಂಬುದನ್ನು ಆ ವಿಚಾರವನ್ನು ಎಲ್ಲವನ್ನು ಶ್ರೀರಾಮಚಂದ್ರನಿಗೆ ಅಲ್ಲಿ ಆ ಗಂಗಾ ನದಿಯ ತಟದಲ್ಲಿ ಕುಳಿತಿರುವಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಹೇಳುವುದು. ಹಾಗಾದರೆ ಆ ಮಾರ್ಗಾಯಾಸ ಅಂತ ಹೇಳುವುದು ಇದರಿಂದ ಪರಿಹಾರ ಆಗ್ತದೆ. ಇಂಥ ವಿಶಿಷ್ಟವಾದ ಕಥೆಯನ್ನು ಕೇಳಿದಾಗ ಮನಸ್ಸಿಗೂ ಸಂತೋಷವಾಗಿ ಉತ್ಸಾಹ ಅಂತ ಹೇಳುವಂಥದ್ದು ಇರ್ತದೆ. ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ದಿನನಿತ್ಯವೂ ಹಬ್ಬ ಹರಿದಿನಗಳು ವಿಶೇಷತೆಗಳು. ಯಾಕೆ ಇದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ತೇವೆ ಅಂದರೆ, ಅದಕ್ಕೆ ಮುಖ್ಯ ಕಾರಣ ಮನುಷ್ಯನಿಗೆ ಹುಟ್ಟಿದ ನಂತರ ಅವನಿಗೆ ಜೀವನೋತ್ಸಾಹ ಅಂತ ಹೇಳುವಂಥದ್ದು ಬೇಕು. ಆ ಜೀವನೋತ್ಸಾಹ ಅಂತ ಹೇಳುವಂಥದ್ದು ಬರುವುದು ಯಾವಾಗ? ಇಂತಹ ಪ್ರವಚನಗಳನ್ನು, ಇಂತಹ ಕಥೆಗಳನ್ನು, ಪುರಾಣ ಪ್ರಸಂಗದಲ್ಲಿ ಬರುವಂಥ ನಮ್ಮ ಹಿರಿಯರ ವಿಚಾರಗಳನ್ನು ನಾವು ಕೇಳಿದಾಗ ಎಲ್ಲೋ ಕೆಲವರಿಗಾದರೂ ನಾವು ಕೂಡ ಹಾಗೆ ಆಗಬೇಕು. ಇನ್ನೂ ಹೆಚ್ಚಿದಾಗಿ ಅವರ ಬಗ್ಗೆ ತಿಳ್ಕೊಳ್ಬೇಕು. ಇವನ್ನೆಲ್ಲ ತಿಳಿದುಕೊಂಡಾಗ ಮನುಷ್ಯನಿಗೆ ಅಲ್ಲಿ ಜೀವನೋತ್ಸಾಹ ಅಂತ ಹೇಳುವಂಥದ್ದು ಬರ್ತದೆ. ಇವೆಲ್ಲವನ್ನು ನಾವು ಅಂತರಾತ್ಮದಲ್ಲಿ ಅರಿತುಕೊಳ್ಬೇಕು. ಕೇವಲ ಕೇಳಿದರೆ ಬರಲಿಕ್ಕಿಲ್ಲ, ನಾವು ಅಂತರಾತ್ಮದಲ್ಲಿ ಅರಿತುಕೊಂಡು ಹೋ ನಿಜವಾಗಿಯೂ ಈ ರೀತಿ ಇದೆಯಾ ಎಂಬುದನ್ನು ಅರ್ಥ ಮಾಡಿಕೊಂಡು ನಾವು ಜೀವನವನ್ನು ನಡೆಸಿದಾಗ ನಿಜಕ್ಕೂ ನಾವು ಜೀವನದಲ್ಲಿ ಜೀವನೋತ್ಸಾಹವನ್ನು ತುಂಬಿಕೊಂಡು ಸಾರ್ಥಕವಾದಂತಹ ಜೀವನವನ್ನು ನಡೆಸಿಕೊಳ್ಳಲಿಕ್ಕೆ ಇಂತಹ ಕಥೆಗಳು, ನಮ್ಮ ಪುರಾಣ ಪ್ರವಚನಗಳು ಇದಕ್ಕೆ ಸಾಕ್ಷಿಯಾಗ್ತವೆ, ಸಹಕಾರವನ್ನು ಕೊಡ್ತವೆ. ಹಾಗೆ ಅದನ್ನೇ ಅಲ್ಲಿ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಮಾಡಿರುವಂಥದ್ದು. ಹೀಗೆ ಅಲ್ಲಿಂದ ಮುಂದೆ ಈ ಕಥೆಗಳನ್ನು ಕೇಳಿ ಮುಂದೆ ಗಂಗಾ ನದಿಯನ್ನು ದಾಟಿ ಮುಂದೆ ಪ್ರಯಾಣ ಮಾಡಿ ನಿರ್ಜನವಾದಂತಹ ಮತ್ತೊಂದು ಅರಣ್ಯವನ್ನು ಪ್ರವೇಶ ಮಾಡ್ತಾರೆ. ಬಹಳಷ್ಟು ಮುಂದೆ ಹೋಗಿರ್ತಾರೆ. ಹೀಗೆ ಮುಂದಕ್ಕೆ ಮುಂದಕ್ಕೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ ವಿಶ್ವಾಮಿತ್ರರೇನೋ ಮುಂದುಗಡೆ ಮಾರ್ಗವನ್ನು ತೋರಿಸುತ್ತಾ ಹೋಗ್ತಾ ಇದ್ದಾರೆ. ಆದರೆ ಶ್ರೀರಾಮಚಂದ್ರನಿಗೆ ಯಾವುದೋ ಒಂದು ಶಕ್ತಿಯು ಆತನನ್ನು ಹಿಡಿದೆಳೆದು ನಿಲ್ಲಿಸಿದಂಥ ಅನುಭವ. ಇದನ್ನು ಕಂಡು ಆತನ ಹಿಂದೆ ನಡೆದು ಬರುತ್ತಿದ್ದಂತಹ ಲಕ್ಷ್ಮಣನಿಗೂ ಕೂಡ ಆಶ್ಚರ್ಯ. ಯಾಕೆ ಅಣ್ಣನಿಗೆ ಏನೋ ಒಂಥರ ಮಾಡ್ತಾ ಇದ್ದಾನೆ, ಯಾಕೋ ಒಂದು ರೀತಿಯಾದಂತಹ ವಿಚಾರದಿಂದ ಆತ ಸ್ತಂಭೀಭೂತನಾಗಿದ್ದಾನೆ ಎಂಬುದನ್ನು ಅರಿತು ಆತನು ಅವಕ್ಕು. ಹಾಗಿರುವಂಥ ಸಂದರ್ಭದಲ್ಲಿ ಮುಂದಕ್ಕೆ ಹೋಗುತ್ತಿದ್ದಂಥ ವಿಶ್ವಾಮಿತ್ರರು ಹಿಂದಕ್ಕೆ ತಿರುಗಿದಾಗ ಶ್ರೀರಾಮಚಂದ್ರ ಹೇಳ್ತಾನೆ, ಯಾವುದೋ ಒಂದು ಶಕ್ತಿ ನನ್ನನ್ನು ಹಿಡಿದು ನಿಲ್ಲಿಸಿದ ಆಗ್ತದೆ, ಏನು ಮಾಡುವುದಂತ ಗೊತ್ತಿಲ್ಲ. ಯಾವುದೋ ಒಂದು ರೀತಿಯಾದಂಥ ಬಹಳ ದೂರದಲ್ಲಿ ಆರ್ತನಾದ ಒಂದು ಕೇಳಿಸ್ತಾ ಇದೆ, ಏನು ಮಾಡಬೇಕು, ಏನು ವಿಶೇಷತೆ ಎಂಬುದು ಗೊತ್ತಾಗುತ್ತಿಲ್ಲ ಗುರುಗಳೇ ಅಂತ ಹೇಳಿದಾಗ ವಿಶ್ವಾಮಿತ್ರರು ಶ್ರೀರಾಮಚಂದ್ರನಿಗೆ ಅಲ್ಲಿ ಸಲಹೆಯನ್ನು ಕೊಡ್ತಾರೆ, ಆದೇಶವನ್ನು ಕೊಡ್ತಾರೆ. ನೀನು ಸ್ವಲ್ಪ ದೂರ ಹೋಗಿ ಅಲ್ಲೇ ಸ್ವಲ್ಪ ಪರೀಕ್ಷಿಸು, ಏನಿರಬಹುದು ಎಂಬುದನ್ನು ನೋಡು ಎಂಬುದಾಗಿ ಅಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಮತ್ತೆ ಶ್ರೀರಾಮಚಂದ್ರನು ರೋದನು ಅಲ್ಲಿ ಕೇಳುತ್ತಿರುವಂತಹ ಕಡೆಗಳಿಗೆ ಕೆಲವು ಹೆಜ್ಜೆಗಳನ್ನು ಇಡಲು
ವಿಶ್ವಾಮಿತ್ರರು ಹೋಗಿ ಪರೀಕ್ಷಿಸು ಅಂತ ಹೇಳಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕಡೆಯಲ್ಲಿ ಆತ ಪರೀಕ್ಷಿಸುವಂಥ ಸಂದರ್ಭದಲ್ಲಿ ಆತನ ಎದುರಿನಲ್ಲಿ ಒಂದು ದೀನೆಯಾದ ದೀನ ಸ್ವರದಿಂದ ಅರಚುತ್ತಿದ್ದಂತಹ ಒಬ್ಬ ಸುಂದರವಾದಂಥ ಯುವತಿ ಆತನಿಗೆ ಕಾಣ ಸಿಗುತ್ತಾಳೆ. ವಿಶ್ವಾಮಿತ್ರನು ಆಗ ಈ ವಿಚಾರವನ್ನು ನೋಡಿದಂಥ ಸಂದರ್ಭ ವಿಶ್ವಾಮಿತ್ರರು ಹೇಳಿದ್ದು ಸರಿ, ನೀನು ಪರೀಕ್ಷಿಸು ಅಂತ ಹೇಳಿದ್ದು, ನಾನು ಇಲ್ಲೇ ಎಲ್ಲೋ ಒಂದು ನಾಲ್ಕು ಕಡೆ ಸುತ್ತಾಡುವಂಥ ಸಂದರ್ಭದಲ್ಲಿ ಇದುವರೆಗೂ ಕಾಣ ಸಿಗತಂತಹ ಒಂದು ಅನಿರೀಕ್ಷಿತವಾಗಿ ಒಂದು ರೀತಿಯಾಗಿ ಈ ಭಗವಂತ ಪ್ರತ್ಯಕ್ಷನಾದಂತೆ ಈ ಸುಂದರವಾದಂಥ ಯುವತಿ ನನ್ನ ಮುಂದೆ ಪ್ರತ್ಯಕ್ಷಳಾಗಿ ನಿಂತಿದ್ದಾಳೆ, ಯಾರಿರಬಹುದು ಎಂಬುದನ್ನು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಅಲ್ಲಿ ವಿಶ್ವಾಮಿತ್ರರ ಮುಖವನ್ನು ನೋಡಲು ಅಲ್ಲಿ ವಿಶ್ವಾಮಿತ್ರರು ಈ ಕುರಿತು ವಿವರಣೆಯನ್ನು ನೀಡುತ್ತಾರೆ. ಅಂದರೆ ಮುಂದೆ ವಿಶ್ವಾಮಿತ್ರರು ಹೇಳ್ತಾರೆ, ಇದು ಹಿಂದೆ ಪವಿತ್ರವಾದಂಥ ಗೌತಮವಾದ ಆಶ್ರಮವಾಗಿತ್ತು, ಈಗ ನಾವು ಎಲ್ಲಿ ನಿಂತಿದ್ದೇವೆ ನೋಡಿ. ಇಲ್ಲಿ ಸಾಮಾನ್ಯವಾಗಿ ಎಷ್ಟೋ ವರ್ಷಗಳ ಹಿಂದೆ ಒಂದು ಆಶ್ರಮ ಉಂಟು ಅಂತ ಹೇಳುವುದಕ್ಕೆ ಇಲ್ಲಿ ಕುರುಹುಗಳು ಕೆಲವು ಕಾಣ್ತಾ ಇದೆ. ಆಶ್ರಮ ಇತ್ತು ಅಂತ ಹೇಳುವುದಕ್ಕೆ ನಮಗೆ ಮನಸ್ಸಿಗೆ ಅನುಭವ ಉಂಟಾಗ್ತಾ ಇದೆ. ಆದ್ದರಿಂದ ಇದು ಬಹಳಷ್ಟು ವರ್ಷಗಳ ಹಿಂದೆ ಗೌತಮ ಆಶ್ರಮವಾಗಿತ್ತು. ಇಲ್ಲಿ ಗೌತಮರು ಆಶ್ರಮ ಕಟ್ಟಿಕೊಂಡು ಸುಮಾರು ಶಿಷ್ಯರನ್ನು ಇಟ್ಟುಕೊಂಡು ಪಾಠ ಪ್ರವಚನಗಳನ್ನು ಮಾಡ್ತಾಯಿದ್ರು. ಅವರ ಮಡದಿಯೇ ಈ ಸುಂದರ ಯುವತಿಯಾದಂಥ ಅಹಲ್ಯೆಯಾಗಿದ್ದಾಳೆ. ಬ್ರಹ್ಮನ ಮಗಳು ಆದರೂ ಕರ್ಮವು ಈ ರೀತಿಯಾಗಿ ದುಸ್ಥಿತಿಗೆ ದೂಡಿತು. ನೋಡಿ, ಬ್ರಹ್ಮನ ಮಗಳು ಮಹಾತ್ಮರಾದಂತಹ ಗೌತಮರ ಪತ್ನಿಯಾಗಿದ್ದಾಳೆ, ಆದರೂ ಕೂಡ ಅವಳ ಸ್ಥಿತಿ ಅಂತ ಹೇಳುವಂಥದ್ದು ಈ ರೀತಿಯಾದ ದುಸ್ಥಿತಿಗೆ ದೂಡಿತು. ಅಂದರೆ ಇದಕ್ಕೆ ಕಾರಣ ಕರ್ಮ. ನಾವು ಈ ಕರ್ಮ ಅಂತ ಹೇಳುವುದನ್ನು ನಾವು ಬಹಳ ವಿಶೇಷವಾಗಿ ಅದಕ್ಕೆ ಅರ್ಥವನ್ನು ಕೊಡ್ತೇವೆ, ಅಂದರೆ ಒಳ್ಳೆಯ ಕರ್ಮ ಕೆಟ್ಟ ಕರ್ಮ ಅಂತ. ಅದಕ್ಕೋಸ್ಕರ ಭಗವಂತ ನಮಗೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ನಮಗೆ ಒಂದು ಜ್ಞಾನ, ಬುದ್ಧಿ, ತಿಳುವಳಿಕೆ, ಮಾತನಾಡುವ ಶಕ್ತಿ ಇತ್ಯಾದಿಗಳೆಲ್ಲವನ್ನು ಕೊಟ್ಟಿದ್ದಾನೆ. ಯಾಕೆ ಪ್ರಾಣಿಗಿಂತ ಜಾಸ್ತಿ ಮನುಷ್ಯನಿಗೆ ಕೊಟ್ಟಿದ್ದಾನಂದರೆ ಅವನಿಗೆ ಒಳಿತು ಕೆಡುಕುಗಳು ಗೊತ್ತಾಗಲಿ ಅಂತ. ಹಾಗೆ ಗೊತ್ತಾದಾಗ ಅವನು ಒಳ್ಳೆಯ ಕರ್ಮಗಳನ್ನೇ ಮಾಡಬೇಕು. ಒಂದು ವೇಳೆ ಕೆಟ್ಟ ಕರ್ಮಗಳನ್ನು ಮಾಡಿದರೆ ಅವರು ಬ್ರಹ್ಮನ ಮಗಳಾಗಲಿ ಅಥವಾ ಗೌತಮನ ಪತ್ನಿಯಾಗಲಿ ಶಾಪ ತಾಪಗಳು ತಪ್ಪಿದ್ದಲ್ಲ ಎಂಬುದನ್ನು ನಾವು ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅದನ್ನೇ ವಿಶ್ವಾಮಿತ್ರರು ಶ್ರೀರಾಮನಿಗೆ ಹೇಳ್ತಾರೆ, ಕರ್ಮವು ಈ ರೀತಿಯಾದಂಥ ದುಸ್ಥಿತಿಗೆ ದೂಡಿತು. ಹಿಂದೆ ಬ್ರಹ್ಮನು ವಾಸ್ತವ ಪ್ರಾಪ್ತ ವಯಸ್ಕಳಾದಂತಹ ಈಕೆಗೆ, ಅಂದರೆ ಅವಳಿಗೆ ಯಾಕೆ ಈ ರೀತಿಯಾದಂತಹ ಶಾಪ ಬಂತು ಅಥವಾ ಯಾ ದುಸ್ಥಿತಿ ಬಂತು ಎಂಬುದಕ್ಕೆ ಅವರು ಹೇಳುವಂಥದ್ದು, ಹಿಂದೆ ಪ್ರಾಪ್ತ ವಯಸ್ಕಳಾದಂತಹ ಈಕೆಗೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡಿ ದೇವತೆಗಳನ್ನು ಋಷಿ ಮಹರ್ಷಿಗಳನ್ನು ಆತ ಆಹ್ವಾನ ಮಾಡ್ತಾನೆ. ಯಾಕಂದರೆ ನೇರವಾಗಿ ನಮ್ಮ ಈಗಿನ ಕಾಲದಲ್ಲಿ ನಾವು ಹೋಗಿ ವರನನ್ನು ಗುರುತು ಮಾಡಿ ಮದುವೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಅತ್ಯಂತ ಸುಂದರಳಾದಂತಹ ಪವಿತ್ರಳಾದಂಥ ಈಕೆಗೆ ಬಹಳಷ್ಟು ಜನ ತಾನು ಮದುವೆಯಾಗಬೇಕು, ತಾನು ಮದುವೆಯಾಗಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನು ತಿಳುವಂಥದ್ದು ಇರ್ತದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ಬನನ್ನು ಕರೆದುಕೊಟ್ಟರೆ ಅವಳ ಯೋಗ್ಯತೆಗೆ ತಕ್ಕದಾದ ಅಥವಾ ಅವರ ಇನ್ನೊಬ್ಬರಿಗೂ ಬೇಸರವಾಗದಂತೆ ಅಲ್ಲಿ ಮದುವೆ ಮಾಡಬೇಕಾದ್ದು ಅಲ್ಲಿ ಕರ್ತವ್ಯ. ಹಾಗಾಗಿ ಅಲ್ಲಿ ಒಂದು ರೀತಿಯಾದಂಥ ಸ್ವಯಂವರದಂತೆ ಅಲ್ಲಿ ಬ್ರಹ್ಮದೇವನು ಮಾಡುವಂಥದ್ದು. ಯಾಕಂದರೆ ಅಲ್ಲಿ ಅವಳಿಗೆ ಯೋಗ್ಯನಾದ ವರ ಸಿಗಬೇಕು ಅಂತ. ಏನು ಸ್ವಯಂವರ, ಅಲ್ಲಿ ಅವರೆಲ್ಲರನ್ನು ಕರೆದು ಹೇಳುವಂಥದ್ದು, ಈಕೆಯನ್ನು ನಾನು ವಿವಾಹ ಮಾಡ್ತೇನೆ, ಯಾರು ಭೂಲೋಕವನ್ನು ಪ್ರಥಮವಾಗಿ ಅಂದರೆ ಬೇಗನೆ ಪ್ರದಕ್ಷಿಣೆ ಮಾಡಿ ಇಲ್ಲಿ ಮೊದಲು ಬರ್ತಾರೋ ಅವರಿಗೆ ಇವಳನ್ನು ಮದುವೆ ಮಾಡಿಕೊಡುವುದು ಅಂತ. ಅಲ್ಲಿ ಆ ಮದುವೆ ಆಕಾಂಕ್ಷಿಯಾಗಿದ್ದಂಥ ಇಂದ್ರನು ಬಂದಿರ್ತಾನೆ. ಆತನು ತಕ್ಷಣವೇ ಭೂಲೋಕವನ್ನು ಪ್ರದಕ್ಷಿಣೆ ಮಾಡಲಿಕ್ಕೆ ಹೊರಡ್ತಾನೆ, ಇತರ ದೇವತೆಗಳು ಮಹರ್ಷಿಗಳು ಹೊರಡ್ತಾರೆ. ಆದರೆ ಇಲ್ಲಿ ಗೌತಮರು ಮಾತ್ರ ಅಲ್ಲಿ ಗೋವನ್ನು ಪ್ರದಕ್ಷಿಣೆ ಮಾಡಿ ಅಲ್ಲಿ ಬ್ರಹ್ಮದೇವರ ಎದುರಿಗೆ ಬಂದು ನಿಂತು ಹೇಳುವಂಥದ್ದು, ನೀವು ನನಗೆ ಈಕೆಯನ್ನು ವಿವಾಹ ಮಾಡಿಕೊಡಿ ಅಂತ. ಬ್ರಹ್ಮನಿಗೆ ಅಚ್ಚರಿ, ಅಯ್ಯೋ ಅವರೆಲ್ಲರೂ ಭೂಮಿಯನ್ನು ಸುತ್ತಲಿಕ್ಕೆ ಹೋಗಿದ್ದಾರೆ, ನೀನು ಇಲ್ಲಿ ಗೋವಿಗೆ ಬಲ ಬಂದು ನನಗೆ ಇಲ್ಲಿ ಮದುವೆ ಮಾಡಿಕೊಡು ಅಂತ ಹೇಳಿದರೆ ನಾನು ಗೋವಿಗೆ ಸುತ್ತು ಬರಲಿಕ್ಕೆ ಹೇಳಿದ್ದಲ್ಲ, ನಾನು ಭೂಮಿಯನ್ನು ಸುತ್ತು ಬಂದು ಇಲ್ಲಿ ಮೊದಲು ಬನ್ನಿ ಅಂತ ಹೇಳಿದ್ದು. ಆಗ ಆ ಮಹಾತ್ಮರಾದಂತಹ ಗೌತಮ ಹೇಳ್ತಾರೆ, ಗೋವಿಗೂ ಭೂಮಿಗೂ ಭೇದವಿಲ್ಲ ಎಂಬುದನ್ನು ಪ್ರಚಲಿತವಾದ ಮಾತು, ಬಹಳ ವಿಶೇಷವಾದದ್ದು. ಹಾಗಾಗಿ ಪ್ರಚಲಿತವಾದಂಥ ಮಾತಿಗೆ ಕಟ್ಟುಬಿದ್ದು ಅಲ್ಲಿ ಬ್ರಹ್ಮದೇವನನ್ನು ನೀವು ಅಲ್ಲಿ ಮದುವೆ ಮಾಡಿಕೊಡುವಂಥದ್ದು. ಆಗ ಅವನಿಗೆ ಹೌದು ಅಂತ ಕಾಣ್ತದೆ. ಹಾಗಾಗಿ ಅಲ್ಲಿ ಗೌತಮ ಮಹರ್ಷಿಗಳಿಗೆ ಅಲ್ಲಿ ಮದುವೆ ಮಾಡಿಕೊಡುವಂಥದ್ದು. ಇತ್ತ ಇಂದ್ರನು ಬಹಳ ವೇಗದಿಂದ ಭೂಮಿಯನ್ನು ಸುತ್ತು ಮಾಡಿ ಅಥವಾ ಬಂದು ಇಲ್ಲಿ ನನಗೆ ವಿವಾಹ ಮಾಡಿಕೊ, ನಾನೇ ಪ್ರಥಮ ಬಂದದ್ದು ಹೇಳ್ತಾನೆ. ಆಗ ಇಲ್ಲಿ ಗೌತಮರು ಈ ಅಹಲ್ಯೆಯನ್ನು ಮದುವೆಯಾಗಿ ಅಲ್ಲಿ ತಿಬ್ಬಣ ಸಹಿತವಾಗಿ ಅವರು ಹೊರಟು ಆಶ್ರಮವನ್ನು ಸೇರಿಯಾಗಿತ್ತು. ಇಂದ್ರನಿಗೆ ನಿರಾಶೆಯಾಗಿತ್ತು. ಆದರೆ
ಆನಂತರ ಅನೇಕ ವರ್ಷಗಳ ನಂತರ ಮುಂದುವರೆದು ಹಲವಾರು ವರ್ಷಗಳವರೆಗೆ ಸಮಯವನ್ನು ಸಾಧಿಸಿ ಗೌತಮರ ವೇಷವನ್ನು ಧರಿಸಿ ಯಾಕಂದ್ರೆ ಅವಳಿಗೆ ಅಹಲ್ಯ ಮೇಲೆ ಅಷ್ಟೊಂದು ರೀತಿಯಾದಂತ ಆಸೆ ಇತ್ತು ಆ ಆಸೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ಗೌತಮರ ವೇಷವನ್ನು ಧರಿಸಿ ಆ ಗೌತಮರು ಇಲ್ಲದಂತ ಸಂದರ್ಭದಲ್ಲಿ ಸಮಯವನ್ನು ಸಾಧಿಸಿ ಅಲ್ಲಿ ಆ ಅಹಲ್ಯೆಯನ್ನು ಸಂಧಿಸುವಂತದ್ದು ಇದನ್ನು ತಿಳಿದಂತ ಗೌತಮರು ಅಲ್ಲಿ ಅಯ್ಯೋ ಕಾರ್ಯ ಕೆಟ್ಟು ಹೋಯಿತು ಎಂಬುದಾಗಿ ತಿಳಿದು ಅಲ್ಲಿ ಕ್ರೋಧಿತರಾಗಿ ಅಲ್ಲಿ ಈತನಿಗೆ ನೀನು ಸಹಸ್ರಾಕ್ಷನಾಗು ಎಂಬುದಾಗಿ ಇಂದ್ರನಿಗೆ ಶಾಪವನ್ನು ಕೊಡುವುದು ತನ್ನ ಪತ್ನಿಯು ಈ ರೀತಿಯಾದಂತಹ ಅನಾಚಾರವನ್ನು ಮಾಡಿದಳು ಎಂಬಂತಹ ಕಾರಣಕ್ಕಾಗಿ ಆಕೆಗೆ ನೀನು ಕಲ್ಲಾಗಿ ಬೀಳು ಎಂಬುದಾಗಿ ಶಾಪವನ್ನು ಕೊಡುವಂಥದ್ದು ಇತ್ತ ದೇವೇಂದ್ರನು ಅಲ್ಲಿ ಸಹಸ್ರಾಕ್ಷನಾದದ್ದು ತನ್ನ ಪತ್ನಿಯಾದಂತಹ ಈ ಅಹಲ್ಯೆಯು ಕಲ್ಲಾಗಿ ಬಿದ್ದದ್ದು ಆಕೆ ಭಿನ್ನವಿಸಿಕೊಳ್ತಾಳೆ ಬೇಡಿಕೊಳ್ತಾಳೆ ಹಾಗಾದರೆ ನನಗೆ ಈ ಶಾಪದಿಂದ ಮುಕ್ತಿ ಯಾವಾಗ ಅಂತ ಆಗ ಅವರೊಂದು ಹುಸಿ ಶಾಪ ಕೊಡುವಂಥದ್ದು ಮುಂದೆ ಶ್ರೀಮನ್ನಾರಾಯಣನು ಶ್ರೀರಾಮನ ಅವತಾರವನ್ನು ತಾಳಿ ಭೂಲೋಕದಲ್ಲಿ ಹುಟ್ಟಿದಂಥ ಸಂದರ್ಭದಲ್ಲಿ ಯಾವಾಗ ಆತನ ಪಾದಸ್ಪರ್ಶವು ನಿನಗೆ ಆಗುತ್ತದೋ ಆಗ ನಿನಗೆ ಈ ಶಾಪದಿಂದ ಮುಕ್ತಿ ಎಂಬುದಾಗಿ ಆತ ಒಂದು ಹುಸಿ ಶಾಪವನ್ನು ಕೊಟ್ಟಂತೆ ಇಂದು ನಿನ್ನ ಈ ಕಾಲಿನ ಸ್ಪರ್ಶದಿಂದ ಕಲ್ಲಾಗಿ ಬಿದ್ದಂತಹ ಈ ಗೌತಮಿಯು ಅಹಲ್ಯೆಯು ಇಂದು ಶಾಪ ವಿಮೋಚನೆಗೊಂಡು ಅಲ್ಲಿ ವಿಶೇಷವಾದಂತಹ ಇಂದು ನಿನ್ನ ಪ್ರೀತಿಗೆ ಪಾತ್ರಳಾಗಿದ್ದಾಳೆ ಎಂಬಂಥ ಮಾತನ್ನು ವಿಶ್ವಾಮಿತ್ರರು ಹೇಳುವುದು ನಿನ್ನಿಂದಾಗಿ ಈ ಅಹಲ್ಯೋದ್ಧಾರವಾಯಿತು ಎಂಬ ಮಾತನ್ನು ಕೇಳಿ ಶ್ರೀರಾಮನನ್ನು ಸಂತೈಸುವುದು ಆಗಿಗೂ ಕೂಡ ಅಲ್ಲಿ ವಿಶೇಷವಾದಂತಹ ಪ್ರಸನ್ನತೆಯು ಉಂಟಾಗುವಂಥದ್ದು ಅದೇ ಸಂದರ್ಭದಲ್ಲಿ ಆ ಗೌತಮರು ಕೂಡ ಅಲ್ಲಿಗೆ ಆಗಮಿಸಿ ಶ್ರೀರಾಮನಿಗೆ ವಂದಿಸಿ ತನ್ನ ಮಡದಿಯನ್ನು ಮತ್ತೆ ಪುನಃ ಕರೆದುಕೊಂಡು ಹೋಗುವಂಥದ್ದು ಹಾಗಾಗಿ ಈ ಪ್ರವಚನ ಅಂತೇಳುವಂಥದ್ದು ವಿಶೇಷವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ಪುರಾಣಗಳಲ್ಲಿ ವಿಷಯ ಅತ್ಯಂತ ಉನ್ನತವಾದಂತಹ ಈ ವಿಚಾರವನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ನೀಡಲಿ ಎಂಬಂಥ ಮಾತಿನೊಂದಿಗೆ ಈ ಪ್ರವಚನವನ್ನು ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.